ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಣಾಮ ನಿಮಗೆ ಚೆನ್ನಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀರು ಮಾವಿನ ಹಣ್ಣಿನ ಗೊಜ್ಜು ಯಾವ ರೀತಿ ಮಾಡುವಂತ ನೋಡ್ಕೊಂಡು ಬರೋಣ. ನೀರು ಮಾವಿನ ಹಣ್ಣಿನ ಗೊಜ್ಜು ಅಂತ ಹೇಳಿದ್ರೆ ಈ ಉಪ್ಪು ನೀರಲ್ಲಿ ಹಾಕಿರುವಂಥದ್ದ ಉಪ್ಪಲ್ಲಿ ಮಾವಿನ ಹಣ್ಣನ್ನು ಹಾಕಿ ಇಡುದು. ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ಮೊದಲಿಗೆ ಉಪ್ಪು ನೀರಿನಲ್ಲಿ ಹಾಕಿಟ್ಟಂತಹ ಮಾವಿನ ಹಣ್ಣನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ, ಒಂದನ್ನು ಮಾವಿನ ಹಣ್ಣು ಸಿಗುವ ಸೀಸನಲ್ಲಿ ಉಪ್ಪು ನೀರು ಅಥವಾ ಉಪ್ಪಿನಲ್ಲಿ ಹಾಕಿಟ್ಟು ಈ ರೀತಿ ನೀರು ಬಿಟ್ಕೊಳ್ಬೇಕು. ನಂತರ ಅದರಿಂದ ನೋಡಿ 5 ಮಾವಿನ ಹಣ್ಣನ್ನು ತೆಗೆದಿದ್ದೇನೆ, ಅಂದರೆ ಇದಕ್ಕೆ ಉಪ್ಪು ಸರಿ ಇಳಿದಿದೆ ಅಂತ ಲೆಕ್ಕ. ಅದರಿಂದಾಗಿ ಇದು ಈ ಕಲರ್ ಆಗಿದೆ. ನಂತರ ಅದನ್ನು ಚೆನ್ನಾಗಿ ಹಾಗೆ ಉಪ್ಪು ನೀರಿನಿಂದ ತೆಗೆದಿಟ್ಕೊಳ್ಬೇಕು. ತೆಗೆದಿಟ್ಟಂತಹ ಮಾವಿನ ಹಣ್ಣಿಗೆ ಮಾಮೂಲಿ ನೀರನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈಗ ನಾನೊಂದು ಮಗ್ಗಲ್ಲಿ ತೆಗೆದುಕೊಂಡಿದ್ದೇನೆ, ಅಷ್ಟು ನೀರನ್ನು, ಮುಳುಗುವಷ್ಟು ನೀರನ್ನು ಸೇರಿಸಿಕೊಂಡು ಅದನ್ನು 1 ರಿಂದ 2 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಅಂತ ಹೇಳಿದರೆ ಅದರಲ್ಲಿರುವಂಥ ಉಪ್ಪಿನಂಶ, ಮಾವಿನ ಹಣ್ಣಿನಲ್ಲಿರುವಂಥ ಉಪ್ಪಿನಂಶ ಎಲ್ಲ ಈ ನೀರಿಗೆ ಬಿಟ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಅಲ್ಲಿ ಸಿಕ್ಕಾಪಟ್ಟೆ ಉಪ್ಪಿನಂಶ ಇರ್ತದಲ್ವಾ, ಅದರಿಂದಾಗಿ ಆ ನೀರಿನಲ್ಲಿ ಬಿಟ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ನೀವು 1 ಗಂಟೆಗೊಂದ್ಸಲ ಏನು ಮಾಡಬೇಕು ಅಂತ ಹೇಳಿದರೆ ಆ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನು ಅದಕ್ಕೆ ಹಾಕಿಟ್ಟು ಪುನಃ ಹಾಗೆ ಇಡಬೇಕು. ಅಂದರೆ ಈಗ ನಾನು ಹಾಕಿದಂತಹ ಉಪ್ಪು ಮಾವಿನ ಹಣ್ಣಿನಲ್ಲಿ ತುಂಬ ಉಪ್ಪಿನಂಶ ಉಂಟು, ಅದರಿಂದಾಗಿ ಒಂದು ನಾನು 3 ರಿಂದ 4 ಗಂಟೆಗಳ ಕಾಲ ಇಟ್ಟಿದ್ದೇನೆ. ಆಗ ಒಂದು 3-4 ಸಲ ನಾನು ಇದನ್ನು ಏನು ಮಾವಿನ ಹಣ್ಣಿಗೆ ಹಾಕಿದಂತಹ ನೀರನ್ನು ಚೇಂಜ್ ಮಾಡಿಕೊಂಡಿದ್ದೇನೆ. ನಾವು ನೀರಿನಲ್ಲಿ ಹಾಕಿಟ್ಟಂತಹ ಮಾವಿನ ಹಣ್ಣನ್ನು ಅದರಿಂದ ಒಂದೊಂದಾಗಿ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಬೇಕಾದರೆ ನೋಡ್ಕೊಳ್ಬೇಕು ಹಾಳಾಗಿದೆ ಅಂತೇಳಿ. ಈಗ ಕೆಲವೊಂದು ನಿಮಗೆ ಸಿಪ್ಪೆ ಅದರದ್ದು ಕಪ್ಪಾಗಿ ಕಾಣ್ಬೋದು, ಆದರೆ ಅದು ಹಾಳಾಗಿರುವುದಿಲ್ಲ, ಅದು ಉಪ್ಪು ತುಂಬ ಎಳೆದ ಕಾರಣ ಆ ರೀತಿಯಾಗಿ ಕಾಣುವಂಥದ್ದು. ನೋಡಿ, ಈ ರೀತಿಯಾಗಿ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಬರಬೇಕು. ಕಟ್ ಮಾಡಿ ಆದ ನಂತರ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಈ ರೀತಿಯಾಗಿ ಇದನ್ನು ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಹಾಕಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಗಳು ನೀರು, ಖಾರಕ್ಕೆ ತಕ್ಕಂತೆ ಮೆಣಸು ಮತ್ತು ಬೆಲ್ಲ. ಉಪ್ಪು ಬೇಡ, ಯಾಕೆಂತ ಹೇಳಿದರೆ ಅದರಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಬೇಡ. ಬೆಲ್ಲ ಮತ್ತು ಖಾರ ಅದಕ್ಕೆ ಸರಿಯಾಗಿ ಬೀಳಬೇಕು. ಅದರಿಂದಾಗಿ ನೋಡಿ, ಜೀರಿಗೆ ಮೆಣಸು ಅಥವಾ ಮೆಣಸಿನ ಪುಡಿಯು ಕೂಡ ಆಗ್ತದೆ. ನಾನೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಎಲ್ಲ ಮಾವಿನ ಹಣ್ಣನ್ನು ಹಾಕಿ ಅದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ನಾನು ತೆಗೆದಿಟ್ಕೊಂಡಂಥ 1 ಲೋಟ ನೀರನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದು ಚೆನ್ನಾಗಿ ಬೇಯಬೇಕಲ್ವ, ಅದರಿಂದಾಗಿ 1 ಲೋಟ ನೀರನ್ನು ಫುಲ್ ಹಾಕಿದ್ದೇನೆ. ಅದು ಕುದ್ದು ಕುದ್ದು ಮಂದ ಆಗಬೇಕು ಅಂತ ಹೇಳಿದ್ರೆ ತುಂಬ ನೀರಾಗಿರಬಾರ್ದು, ಅದರಿಂದಾಗಿ ಅದು ಮಂದ ಆಗಬೇಕು. ಅದಕ್ಕೋಸ್ಕರ ನಾನು ಅಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ತೋರಿಸುವಷ್ಟು ದೊಡ್ಡ ಒಂದು ಅಚ್ಚು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅಂದರೆ ಅದು ಸ್ವಲ್ಪ ಸಿಹಿ ಆಗಬೇಕು, ಅಂದರೆ ಉಪ್ಪಿನಂಶ ಜಾಸ್ತಿ ಉಂಟಲ್ವ, ಅದರಿಂದಾಗಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಈಗ ಜೀರಿಗೆ ಮೆಣಸನ್ನು ಹಾಕಿಕೊಂಡಿದ್ದೇನೆ. ನೀವು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂತ ಹೇಳಿದರೆ ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನು ಮಾತ್ರ ಜೀರಿಗೆ ಮೆಣಸನ್ನು ಹಾಕಿದ್ದೇನೆ. ಮತ್ತೆ ಮಿಡ್ಲಲ್ಲಿ ನೀವು ರುಚಿ ನೋಡಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಡಿಮೆ ಇದ್ದರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ರುಚಿಗೆ ಅನುಗುಣವಾಗಿ ಅದನ್ನು ಸಿಹಿ, ಖಾರ, ಹುಳಿ ಮತ್ತು ಉಪ್ಪು ಅದರಲ್ಲಿ ಇರೋದ್ರಿಂದ ಅದರ ಅಂಶವೇ ಸಾಕಾಗಿರ್ತದೆ. ಅದು ನೆಕ್ಸ್ಟ್ ಎಕ್ಸ್ಟ್ರಾ ಅದಕ್ಕೆ ಸೇರಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇದು ತುಂಬ ಖಾರ ಕೂಡ ಇಲ್ಲ, ತುಂಬ ಅಂದರೆ ಸಿಹಿ ಕೂಡ ಮಾಡಬಾರ್ದು. ಸಾಧಾರಣ ಅಂದರೆ ಆ ಉಪ್ಪು ಮತ್ತು ಹುಳಿಗೆ ತಕ್ಕತವಾಗಿ ನೀವು ಅದನ್ನು ಖಾರ ಮತ್ತು ಸಿಹಿಯನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಮಾವಿನ ಹಣ್ಣಿನಲ್ಲಿರುವಂಥ ಪಲ್ಪಿನ ಅಂಶ ಪೂರ್ತಿ ಆ ನೀರಿಗೆ ಬಿಟ್ಕೊಳ್ಬೇಕು. ಅಂದರೆ ನೀರೇ ಅದು ಒಟ್ಟು ಮಿಕ್ಸ್ ಆಗಬೇಕು, ಇಲ್ಲಾಂತ ಹೇಳಿದರೆ ಅದು ರುಚಿ ಆಗೋದಿಲ್ಲಲ್ಲ, ಅದರಿಂದಾಗಿ ಅದು ಪೂರ್ತಿ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಆಗಿರ್ತದೆ. ಅದನ್ನೀಗ ಚೆನ್ನಾಗಿ ಕುದಿಬೇಕು. ಅದು ಕುದಿಯುವಷ್ಟು ಹೊತ್ತಿನಲ್ಲಿ ನಿಮಗೆ ನಾನು ಅದಕ್ಕೆ ಒಗ್ಗರಣೆಗೆ ಬೇಕಾದಂಥ ಐಟಮನ್ನು ತೋರಿಸ್ತಾ ಇದ್ದೇನೆ. 1 ಮೆಣಸು, 1 4 ರಿಂದ 5 ಚಿಟಿಕೆ ಆಗುವಷ್ಟು ಇಂಗು ಮತ್ತು ಸಾಸಿವೆ. ಇದು ನೋಡಿ, ಈಗ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ಚೆನ್ನಾಗಿ ಇದು ಕುದಿಬೇಕು. ಕುದ್ದಾಗ ಅದರ ಅಂಶ ಎಲ್ಲವೂ ಆ ಇದರಲ್ಲಿ ಬಿಟ್ಕೊಳ್ತದೆ, ರಸದಲ್ಲಿ ಬಿಟ್ಕೊಳ್ತದೆ. ಅದರಿಂದಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸ್ಟಿರ್ ಮಾಡ್ತಾ ಇರಿ. ಯಾಕೆ ಅಂತ ಹೇಳಿದರೆ ಅದು ಯಾವ ರೀತಿ ಆಗಿದೆ ಅಂತೇಳಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಸ್ಟಿರ್ ಮಾಡ್ತಾ ಇದ್ದರೆ ಅದು ಕುದಿಲಿಕ್ಕೆ ಇನ್ನೂ ಸಹಾಯ ಆಗ್ತದೆ, ಇಲ್ಲಾಂತೇಳಿ ಅದರದು ಮೇಲೆ ಬಂದು ಉಕ್ಕಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಅದಕ್ಕೆ ಬೇಕಾದಂತಹ ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ. ನೋಡಿ, ಎಣ್ಣೆ ಕಾದಿದೆ, ಬಿಸಿ ಆಗ್ತಾ ಉಂಟು ಎಣ್ಣೆ. ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ ಮೆಣಸನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಸಾಸಿವೆ ಮತ್ತು ಮೆಣಸು ಎರಡೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಒಂದ್ಸಲ ಸ್ಪೂನನ್ನು ಹಾಕಿ ಸ್ಟಿರ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ತೆಗೆದಿಟ್ಟಂತಹ 3 ರಿಂದ 4 ಚಿಟಿಕೆ ಇಂಗನ್ನು ಸೇರಿಸಿಕೊಂಡು ಒಗ್ಗರಣೆಯನ್ನು
ಚೆನ್ನಾಗಿ ಚಿಟಪಟ ಹೇಳಿದ ನಂತರ ನಾವು ಮಾಡಿರುವಂತಹ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಅದಕ್ಕೆ ಸಾರಿಗೆ ಸೇರಿಸ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಇರ್ತದೆ ಗೊಜ್ಜು. ಇದು ನಮ್ಮ ಬಾಯಿ ರುಚಿ ಕೊಟ್ಟಿರುವಂಥ ಸಮಯದಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ತರಕಾರಿ ಇಲ್ಲದಂತ ಇರುವಂಥ ಸಂದರ್ಭದಲ್ಲಿ ನಾವು ಊಟದ ಜೊತೆ ಸೇರಿಸಿಕೊಂಡು ಊಟ ಮಾಡಲಿಕ್ಕೆ ಬಹಳ ರುಚಿಕರವಾಗಿರ್ತದೆ. ಇದಕ್ಕೆ ಮಜ್ಜಿಗೆಯನ್ನು ಸೇರಿಸಿ ಊಟ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರ್ತದೆ. ನಂತರ ನಿಮ್ಮ ಮನೆಯೊಡತಿ ಹಾಗೂ ಕನ್ನಡತಿಯನ್ನು ಪ್ರೋತ್ಸಾಹಿಸಿಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ